ಈ ಮಧ್ಯೆ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಹಾಗಿದ್ದು ಕೂಡ ಈ ಫೀಸ್ ಟಾರ್ಚರ್ ನಿಲ್ತಾ ಇಲ್ಲ ಶಿಕ್ಷಣ ಸಚಿವರ ವಿರುದ್ಧವೇ ಬಿಜೆಪಿ ಎಂಎಲ್ಸಿ ಪುಟ್ಟಣ್ಣ ಕೂಡ ಗುಡುಗಿದ್ದಾರೆ ಶೇಕಡಾ 30ರಷ್ಟು ಶುಲ್ಕ ಕಡಿತ ಆದೇಶ ಪುನರ್ ಪರಿಶೀಲನೆ ಆಗಬೇಕು ಅನ್ನೋದು ಈ ಖಾಸಗಿ ಶಾಲೆಗಳ ಒಕ್ಕೂಟದ ಆಗ್ರಹ ಚುನಾವಣೆಗಾಗಿ ಸುಮ್ಮನಿದ್ದೆ ಇನ್ನು ಮುಂದೆ ಸುಮ್ಮನಿರಲ್ಲ ಅಂತಿದ್ದಾರೆ ಪುಟ್ಟಣ್ಣ ಸುರೇಶ್ ಕುಮಾರ್ ಕಚೇರಿಗೆ ಬೀಗ ಹಾಕಿ ಹೋರಾಟ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಗುಡುಗಿದ್ದಾರೆ ಶಾಲೆಗಳಲ್ಲಿ ಶೇಕಡಾ 30ರಷ್ಟು ಶುಲ್ಕ ಕಡಿತ ಸಾಧ್ಯವೇ ಇಲ್ಲ ಅನ್ನೋದು ಈ ಖಾಸಗಿ ಶಾಲೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆ ಶೇಕಡಾ 30ರಷ್ಟು ಶುಲ್ಕ ಕಡಿತ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಸಮರಕ್ಕೆ ಮುಂದಾಗಿವೆ ಪ್ರಮುಖವಾಗಿ ಯಾರು ಬೇಡಿಕೆಗಳನ್ನು ಇಟ್ಟಿವೆ ಶೇಕಡಾ 30ರಷ್ಟು ಶುಲ್ಕ ಕಡಿತದ ಆದೇಶ ಪುನರ್ ಪರಿಶೀಲನೆ ಆಗಬೇಕು ಶಾಲೆ ಮತ್ತು ಪೋಷಕರ ಇಬ್ಬರಿಗೂ ಕೂಡ ಒಪ್ಪಿತವಾಗುವ ಶುಲ್ಕ ನಿಗದಿಪಡಿಸಬೇಕು ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಅನುದಾನ ನೀಡಬೇಕು ಕಟ್ಟಡ ಸುರಕ್ಷಿತ ಪ್ರಮಾಣಪತ್ರ ಹಿಂದಿನ ಶಾಲೆಗಳಿಗೆ ಕೈಬಿಡುವಂತೆ ಒತ್ತಾಯ ಮಾಡುತ್ತಾ ಇದೆ 1ರಿಂದ 5ನೇ ತರಗತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆರಂಭಿಸೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತ ಆಗ್ರಹ ಕೂಡ ಈ ಖಾಸಗಿ ಶಾಲೆಗಳದ್ದು ಎಸಿಗ ಶಿಕ್ಷಣ ಸಚಿವರ ವಿರುದ್ಧವೇ ಸ್ವಪಕ್ಷೀಯ ಬಿಜೆಪಿ ಶಾಸಕ ಪುಟ್ಟಣ್ಣ ಅವರೇ ಗುಡುಗಿದ್ದಾರೆ ಏನು ಹೇಳಿದ್ರು ಪುಟ್ಟಣ್ಣ ಕೇಳೋಣ ಬನ್ನಿ ನಾನು ಎಲ್ಲೂ ನನ್ನ ಪ್ರಯತ್ನ ನಿಲ್ಲಿಸಿಲ್ಲ 13 ಜನ ಎಂಎಲ್ಸಿ ನನ್ನ ಪ್ರಯತ್ನ ಎಲ್ಲೂ ನಿಲ್ಲಿಸಿಲ್ಲ ಅದು ನಾನು ಹೇಳೋದೇನು ಅಂತಂದ್ರೆ ಇಲ್ಲಿಂದ ತಗದು ಅಲ್ಲಿಗೆ ಹಾಕೋದಲ್ಲ ನಿಮ್ಮದೇ ಏನು ಹೇಳಿ ಕೋವಿಡ್ ಬಂದಿರೋ ನಿಮ್ಮದೇನು ಈಗ ಪ್ರತಿಯೊಂದು ಇಲಾಖೆಯವರು ಕೂಡ ಅವರ ಇಲಾಖೆ ನೌಕರರ ರಕ್ಷಣೆ ಮಾಡ್ಕೊಂಡ್ರು ನಿಮ್ಮ ಇಲಾಖೆಯಲ್ಲಿ ಪೇರೆಂಟ್ಸ್ ಏನು ಮಾಡಿದ್ರಿ ನೀವು ಪೇರೆಂಟ್ಸ್ ನೆರವು ನೀವೇನು ಮಾಡಿದ್ರಿ ಮಕ್ಕಳ ನೆರವು ನೀವೇನು ಬಂದ್ರಿ ಟೀಚರ್ಗಳಿಗೆ ನೆರವು ನೀವೇನು ಬಂದ್ರಿ ಸಂಸ್ಥೆ ಉಳಿಸೋಕೆ ನೀವೇನು ಮಾಡಿದ್ರಿ ನಿಮ್ಮದೇ ಹೇಳಿ ಸ್ವಾಮಿ ನಾನು ಹೇಳೋ ಸರಿ ಇದೆ ಸರಿ ಅನ್ನಿ ಯಾಕೆ ಅಂತಂದ್ರೆ ಶೇಕಡಾ 50%ಕ್ಕಿಂತ ಹೆಚ್ಚು ಮಕ್ಕಳುಗಳು ಖಾಸಗಿ ಶಾಲೆ ಓದ್ತಾವೆ 1 ರೂಪಾಯಿ ನೆರವಿಲ್ಲ ಅವ್ರದ್ದು 1 ರೂಪಾಯಿ ಏನೂ ಇಲ್ಲ ಅವ್ರದ್ದು ನಿಜನ ಸುಳ್ಳ ನಾನು ಹೇಳೋದು ಅಲ್ವಾ ಅಂದಮೇಲೆ ಅಟ್ಲೀಸ್ಟ್ ಈಗ ಎಲೆಕ್ಟ್ರಿಸಿಟಿ ಬಿಲ್ ಬೇಡಪ್ಪ ನಿಮ್ಮದು ಕೋವಿಡ್ ಟೈಮಲ್ಲಿದೆ ವಾಟರ್ ಬಿಲ್ ಕಟ್ಬೇಡ್ರಿ ಏನನ್ನ ಹೇಳ್ಬೋದಲ್ಲ ನೀವು ಎಲೆಕ್ಟ್ರಿಸಿಟಿ ಬಿಲ್ನು ಕಟ್ಟಿ ಅಂತೀರಿ ವಾಟರ್ ಬಿಲ್ನು ಕಟ್ಟಿ ಅಂತೀರಿ ಟ್ಯಾಕ್ಸ್ ಕಟ್ಟಿ ಅಂತೀರಿ ಎಲ್ಲಾನು ಮಾಡಿ ಅಂತೀರಿ ಪಿಎಫ್ ಕಟ್ಟಿ ಅಂತೀರಿ ಹಾ ಎಲ್ಲಾನು ಮಾಡಿ ಅಂತೀರಿ ಸುರೇಶ್ ಕುಮಾರ್ ನೆರವೇನ ಇದರಲ್ಲಿ ಹೇಳಿ ನಾವು ನಿಮ್ಗೆ ಗೊತ್ತಿರಬಹುದು ನಿಮಗೆ 16 5 ಅಲ್ಲಿ ಕೇಳಿದ್ರು ಫುಡ್ ಕಿಟ್ ಕೊಡಿ ಅಂತ ಕೇಳ್ಕೊಂಡ್ರು ಫುಡ್ ಕಿಟ್ 1000 ರೂಪಾಯಿ 800 ರೂಪಾಯಿ ಸ್ವಾಮಿ 800 ರೂಪಾಯಿ ಇದು ಎಸಿನ್ನು ಕಾಂಗ್ರೆಸ್ ಮುಖಂಡ ಎಲ್ಲ ಶಿವರಾಮೇಗೌಡ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಖಾಸಗಿ ಶಾಲೆಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ಮಾಜಿ ಸಚಿವರ ಒತ್ತಾಯ ಇನ್ನು 2-3 ದಿವಸದಲ್ಲಿ ನಾವು ಇವತ್ತೇನು ಇಲ್ಲಿ ಪುಟ್ಟಣ್ಣ ಅವರ ಮೂಲಕ ಆಗ್ರಹ ಮಾಡಿದ್ದೀವಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ಶಿಕ್ಷಣ ಸಚಿವರನ್ನ ಭೇಟಿ ಮಾಡಿ ಮನವಿ ಕೊಡ್ತೀವಿ 23ನೇ ತಾರೀಕೊಳಗೆ ಅವರು ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಅಂದರೆ 23ನೇ ತಾರೀಕು ಸುಮಾರು 50,000 ಜನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಾವು ಈ ಒಂದು ಹೋರಾಟವನ್ನು ಪುಟ್ಟಣ್ಣ ಅವರ ಮುಖಂಡತ್ವದಲ್ಲಿ ಈ ಏರಿಯನ್ನು ನಾವೊಂದು 5-6 ಪಾಯಿಂಟ್ಗಳು ಕೇಳಿದ್ವಿ ಅದ್ರ ಬಗ್ಗೆ ಸರ್ಕಾರದ ಮನವೊಲಿಸೋದಿಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್